ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣ, ಕಾನೂನು ತಜ್ಞರ ಜೊತೆಗೆ ರೇವಣ್ಣ ನಿರಂತರವಾಗಿ ಸಭೆ ನಡೆಸ್ತಾ ಇದ್ದಾರೆ. ಸಹಜವಾಗಿ ಸಭೆ ನಡೆಸಲೇಬೇಕಾಗತ್ತೆ, ಅವರ ನಿಲುವುಗಳನ್ನು ಪ್ರಸ್ತಾಪಿಸಲೇಬೇಕಾಗತ್ತೆ, ಅವರ ಕಾನೂನಾತ್ಮಕ ಹೋರಾಟಗಳನ್ನು ಅವರು ಮಾಡಲೇಬೇಕಾಗತ್ತೆ, ಹಿರಿಯ ಕಾನೂನು ತಜ್ಞರು ಹಾಗೂ ಸಲಹೆಗಾರರ ಜೊತೆಗೆ ಮೀಟಿಂಗ್ ಮಾಡಲೇಬೇಕಾಗತ್ತೆ. ಅದನ್ನು ಮಾಡ್ತಾ ಇದ್ದಾರೆ ರೇವಣ್ಣ ಅವರು. ಕಾನೂನು ತಜ್ಞರ ಸಲಹೆಯನ್ನು ಪಡೆದುಕೊಂಡು SIT ಮುಂದೆ ಹಾಜರಾಗ್ತಾರೆ. ಬೆಳಗ್ಗೆನೂ ಹಲವು ಹಿರಿಯ ವಕೀಲರ ಜೊತೆಗೆ ಅವರು ಚರ್ಚೆ ನಡೆಸಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರಿಂದನೂ ಸಹಜವಾಗಿ ಖಂಡಿತವಾಗಿ ಮಾಹಿತಿಯನ್ನು ಪಡೆದುಕೊಂಡೇ ಇರ್ತಾರೆ. ಕೊನೆ ಹಂತದಲ್ಲಿ ಕಾನೂನು ಹೋರಾಟಕ್ಕೆ ಎಲ್ಲ ತಯಾರಿಯನ್ನು ಮಾಡ್ಕೊಳ್ತಾ ಇರ್ತಾರೆ. ಅದೇನೇನು ತಯಾರಿ ಅದು ಅವರಿಗೆ ಭಾಳ ಚೆನ್ನಾಗಿ ಗೊತ್ತಿರುತ್ತೆ. ಆ್ಯಕ್ಷನ್ಗೆ ಒಂದು ಆಪೋಸಿಟ್ ರಿಯಾಕ್ಷನ್ ಇರಬೇಕಲ್ಲ, ಕೌಂಟರ್ಗೆ ಇನ್ನೊಂದು ಕೌಂಟರ್ ಇರಬೇಕಲ್ಲ. ಮೀಡಿಯಾಗಳಲ್ಲಿ ಬರ್ತಾ ಇದೆ, ಬೇರೆ ಬೇರೆ ಕಡೆಗಳಲ್ಲಿ ಬರ್ತಾ ಇದೆ, ಚರ್ಚೆ ಆಗ್ತಾ ಇದೆ, ಇನ್ನೊಂದು ಏನೇನೋ ಆಗ್ತಾ ಇದೆ ಅಲ್ವೇ. ಒಂದ್ ಕಡೆ ರೇವಣ್ಣ ಅವರು ಮೀಟಿಂಗ್ ಮಾಡ್ತಾ ಇದ್ದಾರೆ, ಮತ್ತೊಂದ್ ಕಡೆ ಕುಮಾರಸ್ವಾಮಿ ಅವರು ಕೂಡ ಮೀಟಿಂಗ್ ಮಾಡ್ತಾ ಇದ್ದಾರೆ. ಕಳೆದ 2 ಗಂಟೆಯಿಂದ ದೇವೇಗೌಡರ ಜೊತೆಗೆ ಚರ್ಚೆ ನಡೆಸ್ತಾ ಇದ್ದಾರೆ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಶ್ರೀಯುತ HD ಕುಮಾರಸ್ವಾಮಿ ಅವರು. ಹೀಸ್ ಆನ್ ಲೈವ್ ವಿತ್ ಮೀ ಅಟ್ ದಿ ಮೊಮೆಂಟ್. ವಾಟ್ಸ್ ಹ್ಯಾಪನಿಂಗ್ ಮತ್ತಪ್ಪ, ಏನ್ ನಡೀತಾ ಇದೆ ಚಂದನ್? ಈಗ ಈ ಪ್ರಜ್ವಲ್ ರೇವಣ್ಣ ಅವರ ಈ ಲೈಂಗಿಕ ದೌರ್ಜನ್ಯದ ಕೇಸ್ಗೆ ಸಂಬಂಧಪಟ್ಟಂತೆ ಮಗನನ್ನ ರಕ್ಷಣೆ ಮಾಡಿಕೊಳ್ಳೋದಕ್ಕೆ ರೇವಣ್ಣ ಅವರು ಬೇಕಾದಂತಹ ಎಲ್ಲಾ ರೀತಿಯ ಕಾನೂನು ಹೋರಾಟಗಳನ್ನು ಮಾಡೋದಕ್ಕೆ ಈಗ ಸಜ್ಜಾಗ್ತಿರುವಂತದ್ದು ನಿನ್ನೆ ರಾತ್ರಿಯಿಂದ ಹಿಡಿದು ಈಗಲೂ ಕೂಡ ಸದ್ಯಕ್ಕೆ ಈಗ JP ನಗರದಂತಹ ಓರ್ವ ಹಿರಿಯ ಕಾನೂನು ತಜ್ಞರ ಜೊತೆಗೂ ಕೂಡ ಸಭೆಯನ್ನು ನಡೆಸ್ತಿದ್ದಾರೆ. ಯಾಕಂದ್ರೆ SIT ಮುಂದೆ ಅವ್ರು ಹೋಗಿ ಹಾಜರಾಗಬೇಕು, ಜೊತೆಗೆ ಈ ಕೇಸ್ನಿಂದ ಹೇಗೆ ಪಾರಾಗಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಕೂಡ ಕೆಲವೊಂದಿಷ್ಟು ಹಿರಿಯ ಕಾನೂನು ತಜ್ಞರ ಜೊತೆಗೆ ಸಭೆಯನ್ನು ನಡೆಸಿದ್ರು, ಜೊತೆಗೆ ಹಿರಿಯ ವಕೀಲರ ಜೊತೆಗೆ ಕೂಡ ಸಭೆ ನಡೆಸಿದ್ರು, ಜೊತೆಗೆ ಹಿರಿಯ ತಜ್ಞರ ಜೊತೆಗೂ ಕೂಡ ಸಭೆಯನ್ನು ಮಾಡುವ ಮೂಲಕ ಈ ಒಂದು ಕೇಸ್ನಿಂದ ತಮ್ಮ ಮಗನನ್ನ ಹೇಗೆ ಪಾರ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ನಡೆಸ್ತಿದ್ದಾರೆ. ಈಗಲೇ ಮಾಹಿತಿ ಸಿಕ್ಕಿರೋ ಪ್ರಕಾರ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಒಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಜ್ವಲ್ ರೇವಣ್ಣ ಅವರ ಜೊತೆಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಿರಿಯ ಕಾನೂನು ತಜ್ಞರು ಕೂಡ ಮಾಹಿತಿಯನ್ನು ಕೂಡ ಸಂಗ್ರಹ ಮಾಡಿರುವಂತದ್ದು ಈ ವಿಡಿಯೋಗಳಿಗೆ ಸಂಬಂಧಪಟ್ಟಂತೆ, ಜೊತೆಗೆ ಯಾವ ಆಕ್ಟ್ ನಡಿಯಲ್ಲಿ ಅವರಿಗೆ ಮೇಲೆ ಏನು ನೋಟಿಸ್ ಕೊಡಲಾಗಿದೆ, ಜೊತೆಗೆ ಯಾವ ಆಕ್ಟ್ ಅಲ್ಲಿ ಅವರಿಗೆ ಮೇಲೆ ಕೇಸ್ ದಾಖಲಾಗಿದೆ ಇದರ ಬಗ್ಗೆನೂ ಕೂಡ ಅವರ ಜೊತೆಗೆ ಮಾಹಿತಿಯನ್ನು ಕೂಡ ಕಲೆ ಹಾಕಿರುವಂತದ್ದು, ಜೊತೆಗೆ ಅವರಿಗೆ ನಾಳೆ SIT ಮುಂದೆ ಹೋಗಿ ಹಾಜರಾದ ಸಂದರ್ಭದಲ್ಲಿ ಏನೆಲ್ಲ ಉತ್ತರಗಳನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ಸಭೆಯನ್ನು ಕೂಡ ಮಾಡಿರುವಂತದ್ದು. ಇನ್ನೇನು ಕೆಲವೇ ಹೊತ್ತಲ್ಲಿ ರೇವಣ್ಣರು ಕೂಡ SIT ಮುಂದೆ ಹೋಗಿ ಹಾಜರಾಗುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಎಲ್ಲಾ ತಜ್ಞರು ಕೂಡ ಅವರಿಗೆ ಯಾವ ರೀತಿಯಾಗಿ ಈ ಒಂದು ಕಾನೂನು ಕುಲಿಕೆಯಿಂದ ಹೊರಗಡೆ ಬರಬೇಕು, ಈ ಕಾನೂನು ಹೋರಾಟವನ್ನ ಮಾಡಬೇಕು ಅನ್ನೋದಕ್ಕೆ ಕೂಡ ಈಗ ಮಾಹಿತಿಯನ್ನು ಕೊಟ್ಟಿರುವಂತಹ ಕಾರಣಕ್ಕಾಗಿ ಅವರು ಕೂಡ SIT ಮುಂದೆ ಹಾಜರಾಗುವಂತಹ ಸಾಧ್ಯತೆ ಇದೆ. ಮತ್ತೊಂದು ಕೂಡ ಕುಮಾರಸ್ವಾಮಿ ಅವರು ಕೂಡ ತಮ್ಮ ತಂದೆಯವರ ಜೊತೆ ಕೂಡ ನಿರಂತರವಾದಂತಹ ಸಭೆಯನ್ನು ಕೂಡ ಮತ್ತೊಂದು ಕಡೆ ಮಾಡ್ತಿರುವಂತದ್ದು, ಒಂದ್ ಕಡೆ ರೇವಣ್ಣ ಅವರು ತಮ್ಮ ಮಗನನ್ನ ರಕ್ಷಣೆ ಮಾಡಿಕೊಳ್ಳಕ್ಕೆ ಬೇಕಾದಂತಹ ಕಾನೂನು ಹೋರಾಟಕ್ಕೆ ಬೇಕಾದಂತಹ ಸರಣಿ ಸಭೆಯನ್ನು ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ರಾಜಕೀಯವಾಗಿ ಹೇಗೆ JDSಗೆ ಆಗಿರುವಂತಹ ಒಂದು ಡ್ಯಾಮೇಜ್ ಅನ್ನು ಕಂಟ್ರೋಲ್ ಮಾಡ್ಕೋಬೇಕು, ಜೊತೆಗೆ ಮುಂದೆ ಯಾವ ರೀತಿಯಾಗಿ ಪಕ್ಷದ ಚಟುವಟಿಕೆಗಳು, ಜೊತೆಗೆ ವಿರೋಧಿ ಪಕ್ಷಗಳಿಗೆ ಹೇಗೆ ನಾವು ಕೌಂಟರ್ ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ಕುಮಾರಸ್ವಾಮಿ ಅವರು ತಮ್ಮ ತಂದೆಯವರ ಜೊತೆಗೆ ಪದ್ಮನಾಭನಗರದಲ್ಲಿರುವಂತಹ ದೇವೇಗೌಡರ ನಿವಾಸದಲ್ಲಿ ಸಭೆ ಕೂಡ ಮಾಡ್ತಿರುವಂತದ್ದು. ದೇವೇಗೌಡರ ಆಗಿರ್ಬೋದು, ಕುಮಾರಸ್ವಾಮಿ ಅವರು, ಜೊತೆಗೆ ಕೆಲವೊಂದಿಷ್ಟು JDSನ ಕೆಲವೊಂದಿಷ್ಟು ನಾಯಕರು ಕೂಡ ಈಗ ಸಭೆಯನ್ನು ಮಾಡ್ತಿದ್ದಾರೆ. ಬೆಳಗಿನೂ ಕೂಡ ಈ ಸಭೆ ನಡೀತಾ ಇದೆ, ನಿನ್ನೆಯೂ ಕೂಡ ಸಭೆ ನಡೆದಿತ್ತು, ಆದರೆ ಇವತ್ತಿನ ಸಭೆ ಸಾಕಷ್ಟು ಮಹತ್ವದಾಗಿರುವಂಥದ್ದು. ಯಾಕಂದ್ರೆ ರೇವಣ್ಣ ಅವರು ಈಗ SIT ಮುಂದೆ ಹೋಗಿ ಹಾಜರಾದ ನಂತರದಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರಜ್ವಲ್ ರೇವಣ್ಣ ಕೂಡ SIT ಮುಂದೆ ಹಾಜರಾಗ್ತಾರೆ. ಇದಾದ ನಂತರದಲ್ಲಿ ವಾಟ್ ನೆಕ್ಸ್ಟ್ ಅನ್ನೋ ಒಂದು ಪ್ರಶ್ನೆ ಬರುತ್ತೆ, ಆಗ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಈಗ ಕುಮಾರಸ್ವಾಮಿ ಅವರು ದೇವೇಗೌಡರಿಂದ ಸಲಹೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಆಗಿರುವಂತಹ ಡ್ಯಾಮೇಜ್ ಅನ್ನು ಹೇಗೆ ಕಂಟ್ರೋಲ್ ಮಾಡ್ಕೋಬೇಕಿದ್ರು ಕೂಡ ಏನು ಸಭೆಯನ್ನು ಮಾಡ್ತಿರುವಂಥದ್ದು. ಸದ್ಯಕ್ಕೆ ಎರಡು ರೀತಿಯಲ್ಲಿ, ಒಂದ್ ಕಡೆ ಅತ್ತ ಕುಮಾರಸ್ವಾಮಿ ಅವರು ತಮ್ಮ ತಂದೆಯವರ ಜೊತೆಗೆ ಸಭೆ ನಡೆಸ್ತಾರೆ, ಇತ್ತ ರೇವಣ್ಣ ಅವರು ತಮ್ಮ ಮಗನ ರಕ್ಷಣೆ ಮಾಡ್ಕೊಳ್ಳೋ ಬಗ್ಗೆ ಕಾನೂನು ಸಲಹೆಗಾರರ ಜೊತೆಗೆ ಸರಣಿ ಸಭೆಯನ್ನು ಮಾಡ್ತಿರುವಂಥದ್ದು. ಚಂದನ್, ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.